ಓಕೆ, ಈಗ ಪ್ರಾಣ ಪ್ರತಿಷ್ಠಾಪನೆ ಈ ಒಂದು ವಿಚಾರಕ್ಕೆ ಬಂದ್ರೆ ಸಾಕಷ್ಟು ಜನಸಾಮಾನ್ಯರಿಗೆ ಗೊತ್ತಿರಲ್ಲ ಏನ್ ಮಾಡ್ತಾರೆ ಅಂತ. ಸೊ ಆ ಒಂದು ಪ್ರಕ್ರಿಯೆ ಹೇಗಿರುತ್ತೆ ಗುರುಜಿ? ತುಂಬಾ ಒಳ್ಳೆ ಪ್ರಶ್ನೆ. ಯಾಕಂದ್ರೆ ಪ್ರಾಣ ಪ್ರತಿಷ್ಠಾಪನೆ ಅಂದ್ರೆ ಏನು? ನಾವು ನೋಡುವಂಥದ್ದು ಏನು, ಒಂದು ದೇವಸ್ಥಾನಕ್ಕೆ ಹೋದ್ರೆ ಅಲ್ಲೊಂದು ಮೂರ್ತಿಯನ್ನ ಮಾತ್ರ ನೋಡ್ತೇವೆ. ಆ ಮೂರ್ತಿ ಆಗ್ಲಿಕ್ಕೆ ಮುಂಚೆ ಅದು ಕಲ್ಲಾಗಿರುತ್ತೆ. ಆ ಕಲ್ಲನ್ನ ಹೋಗಿ ಮೂರ್ತಿಯನ್ನಾಗಿ, ದೇವರನ್ನಾಗಿ ಮಾಡುವಂತಹ ಒಂದು ಪ್ರಕ್ರಿಯೆ ಏನಿದೆ, ಇದನ್ನ ಪ್ರಾಣ ಪ್ರತಿಷ್ಠೆ ಅಂತ ಕರಿತೇವೆ. ಆದ್ರೆ ಇದನ್ನ ಎಷ್ಟೋ ಜನ ಪ್ರಶ್ನೆ ಮಾಡ್ಬೋದು, ಮುಂದೆ ನೋಡೋಣ. ಆದ್ರೆ ಕಲ್ಲನ್ನ ದೇವರನ್ನಾಗಿ ಮಾಡುವಂಥದ್ದು ಬರೀ ಕೆತ್ತೋದ್ರಿಂದ ದೇವರಾಗ್ಬಿಡತ್ತಾ? ಒಂದು ಆಕಾರ ಕೊಟ್ಟರೆ ದೇವರಾಗತ್ತಾ? ಇಲ್ಲ. ಆಕಾರಕ್ಕೆ ದೇವರಾಗುವಂತಹ ಒಂದು ಶಕ್ತಿಯನ್ನು ತುಂಬುವಂತಹ ಒಂದು ಪ್ರಕ್ರಿಯೆ. ಇದು ಸನಾತನ ಸಂಸ್ಕೃತಿಯಲ್ಲಿ ಇರುವಂಥದ್ದು, ಆರ್ಷ ಪರಂಪರೆಯಲ್ಲಿ ಬಂದಿರುವಂಥದ್ದು. ಒಂದು ಮಂತ್ರ, ಒಂದು ಯಂತ್ರ, ಆ ಯಂತ್ರದ 3D ಫಾರ್ಮ್ ಅನ್ನುವಂಥದ್ದು ಏನಿದೆ ಅದು ವಿಗ್ರಹ. ನಾನಿವಾಗ ಒಂದು ಮಂತ್ರವನ್ನ ಹೇಳದೆ ಅಂತಂದ್ರೆ, ಆ ಮಂತ್ರಕ್ಕೆ ಅದರದೇ ಆಗಿರುವಂತಹ ನಿರ್ದಿಷ್ಟವಾಗಿರುವಂತಹ ಜೊಮೆಟ್ರಿಕಲ್ ಕೋನಗಳನ್ನ ಟೋನೋಗ್ರಾಫ್ ಅಂತ ಒಂದು ಉಪಕರಣ ಇದೆ. ನಾವು ಒಂದು ಮಂತ್ರವನ್ನ ಹೇಳಿದ್ರೆ ಆ ಟೋನೋಗ್ರಾಫ್ ಅನ್ನುವಂಥದ್ದು ಅದಕ್ಕೆ ಸೂಕ್ತವಾಗಿರುವಂತಹ ಒಂದು 2D ಡೈಮೆನ್ಷನ್ಸ್ ಅನ್ನ ಬರೆಯುತ್ತದ್ದು. ಆ ಮಂತ್ರ ಏನು ಇದೆ ಅಲ್ಲಿ, ಏನದು ಟೋನೋಗ್ರಾಫ್ ಬರೆಯುತ್ತೆ, ಅದೇ ಯಂತ್ರ. ಇದನ್ನ ನಮ್ಮ ಪೂರ್ವಿಕರು ಹಿಂದೆ ಕಂಡು ಹಿಡಿದಿದ್ರು. ಹಾಗಾಗಿ ಆ ಒಂದು ಯಂತ್ರ ಅನ್ನುವಂಥದ್ದು ಏನು 2D ಅಲ್ಲಿ ಬರೆದಿರುತ್ತೆ, ಅದನ್ನ ನಾವು ಇಂಟಿಗ್ರೇಟ್ ಮಾಡಿದ್ರೆ, ಅದನ್ನ ನಾವು ಇಂಟಿಗ್ರೇಟ್ ಅಂದ್ರೆ ದೊಡ್ಡದು ಮಾಡುವಂಥದ್ದು ಅಂತ, ದೊಡ್ಡದು ಮಾಡಿ ಅದನ್ನ 3D ಫಾರ್ಮ್ ಕೊಟ್ರೆ ಅದೇ ವಿಗ್ರಹ ಆಗತ್ತೆ. ಉದಾಹರಣೆಗೆ ಈಗ ನಾನು ಲಲಿತಾದೇವಿಯ ಒಂದು ಧ್ಯಾನ, ಸಿಂಧೂರ ಅರುಣ ವಿಗ್ರಹಾಂ ತ್ರಿನಯನ ಮಾಣಿಕ್ಯ ಮೌಲಿ ಸ್ಫುರ ತಾರಾನಾಯಕ ಶೇಖರಾಂ ಸ್ಮಿತಮುಖೀಂ ಆಪೀನ ಭಕ್ಷೋರುಹಾಂ ಪಾಣಿಭ್ಯಾ ಮಲಿಪೂರ್ಣ ರತ್ನ ಚಷಕಂ ರಕ್ತೋಪಲಂ ಬಿಭ್ರತಿಂ. ಅಂದ್ರೆ ಹೇಗಿದ್ದಾಳೆ ಲಲಿತಾದೇವಿ ಅನ್ನುವಂಥದ್ದು ಆ ಒಂದು ಧ್ಯಾನ ಶ್ಲೋಕದಲ್ಲಿ ವರ್ಣನೆ ಇದೆ. ಕೈನಲ್ಲಿ ಪಾಶ ಅಂಕುಶಗಳನ್ನು ಹಿಡಿದಿದ್ದಾಳೆ, ಇನ್ನೊಂದು ಕೈನಲ್ಲಿ ಧನುರ್ಬಾಣಗಳನ್ನು ಹಿಡಿದಿದ್ದಾಳೆ. ಹೀಗೆ ಇರುವಂತಹ ಲಲಿತಾದೇವಿಯನ್ನ ನಾವು ಆ ಮಂತ್ರ ಮುಖಾಂತರ ಹೇಳಿದ್ರೆ ಈ ಧ್ಯಾನ ಶ್ಲೋಕದಲ್ಲಿ ಇರುವಂತಹ ಒಂದು ದೇವತಾ ಆಕಾರವು ಅದು ತಗೊಳ್ಳುತ್ತೆ. ಅದರ ಒಂದು 2D ಫಾರ್ಮ್ ಅನ್ನುವಂಥದ್ದನ್ನೇ ಶ್ರೀಚಕ್ರ ಅಂತ ನಾವು ಕರಿತೀವಿ. ಅದೇ ರೀತಿ ರಾಮನನ್ನ ಪ್ರತಿಷ್ಠೆ ಮಾಡಬೇಕು ಅಂತಂದ್ರೆ ರಾಮತಾರಕ ಮಂತ್ರ, ತ್ರಯೋದಶಾಕ್ಷರಿ ಮಂತ್ರ ಅಂತ 13 ಅಕ್ಷರ ಇರುವಂತಹ ರಾಮತಾರಕ ಮಂತ್ರದಲ್ಲಿ ಆ ಒಂದು ಯಂತ್ರವನ್ನ ಕೆಳಗಡೆ ರಚನೆ ಮಾಡಿಟ್ಟು ಕೆಳಗಡೆ ಭೂಮಿಯನ್ನ ಅಗದು, ಎಷ್ಟು ಅಡಿ ಆಳದಲ್ಲಿ, ಸುಮಾರು ಒಂದು ಆಳ ಎತ್ತರ ಅಂದ್ರೆ ಒಂದು 6 ಅಡಿ ಆಳದಲ್ಲಿ ಒಂದು ಕೂರ್ಮವನ್ನ ಇಡ್ತಾರೆ ಆಮೆ. ಯಾಕೆಂದ್ರೆ ಈ ಪ್ರಪಂಚವೆಲ್ಲವೂ ಕೂಡ ಆಮೆಯ ಒಂದು ಪೃಷ್ಠದ ಸಪೋರ್ಟ್ ಇಂದ ನಿಂತಿರುವಂಥದ್ದು. ಮತ್ತೆ ಇದು ಸಾಂಕೇತಿಕ ಅರ್ಥ, ಇದನ್ನ ಮಾತ್ರ ಕಟ್ ಮಾಡಿಬಿಟ್ಟು ಜನ ಆಮೆ ಮೇಲೆ ನಿಂತಿದೆಯಂತೆ ಭೂಮಿ ಅಂತ ಗುರುಗಳು ಹೇಳಿದ್ರು, ಈ ರೀತಿ ಅಲ್ಲ. ಅದು ಒಂದು ಸಾಂಕೇತಿಕ ಅರ್ಥ. ಆಮೆ ಅನ್ನುವಂಥದ್ದು ಎಲ್ಲದನ್ನ ಹೊತ್ತಿರುವಂತ ಒಂದು ಶಕ್ತಿಗೆ ಆಮೆ ಅಂತ ಕರಿತೇವೆ. ಹಾಗಾಗಿ ಆ ಕೂರ್ಮವನ್ನ ಇಟ್ಟು ಆ ಕೂರ್ಮದ ಮೇಲೆ ನಿಧಿ ಕುಂಭ ಅಂತ ಕರಿತೇವೆ. ಹಿಂದಿನ ಕಾಲದಲ್ಲಿ ದೇವಸ್ಥಾನಗಳನ್ನೆಲ್ಲ ಒಡೆದಿದ್ದೆ ಅದಕ್ಕೆ. ಎಷ್ಟೋ ದೇವಸ್ಥಾನಗಳನ್ನ ಆ ದೇವರ ಕೆಳಗಡೆ ನಿಧಿ ಕುಂಭದಲ್ಲಿ ಏನು ನಿಧಿಯನ್ನ ಸಂಗ್ರಹ ಮಾಡಿಟ್ಟಿದ್ರು, ಆ ನಿಧಿಯನ್ನ ಕಳ್ತನ ಮಾಡ್ಲಿಕ್ಕೆ ಎಷ್ಟೋ ಜನ ಒಡೆದದ್ದು ಇರಲಿ. ಆ ನಿಧಿ ಕುಂಭವನ್ನ ಕಲ್ಲಿನಲ್ಲಿ ಮಾಡಿರುವಂತಹ ಒಂದು ನಿಧಿಯ ಪಾತ್ರೆಯನ್ನ ಇಟ್ಟು ಅದರಲ್ಲಿ ಚಿನ್ನ, ಬೆಳ್ಳಿ, ಬಂಗಾರ ಮತ್ತೆ ಇತ್ಯಾದಿ ಹಣ ಇತ್ಯಾದಿಯನ್ನ ಅದರೊಳಗಡೆ ಶೇಖರಣೆ ಮಾಡಿಟ್ಟು ಅದರಲ್ಲಿ ಇನ್ನೊಂದಷ್ಟು ಸತ್ವ ಪದಾರ್ಥಗಳನ್ನ, ಕೆಲವೊಂದಷ್ಟು ರಸ ಪದಾರ್ಥಗಳನ್ನ ಹಾಕಿ ಅಲ್ಲಿಂದ ಒಂದು ತಾಮ್ರದ ತಂತಿಯನ್ನ ತಗೊಂಡು ಬಂದು ಅದರ ಮೇಲೆ ದೇವರು ಕೂತ್ಕೊಳ್ಳುವಂತಹ ಒಂದು ಪೀಠ, ಏನು ಅಭಿಷೇಕದ ಪೀಠವನ್ನ ನಾವು ನೋಡ್ತೀವಿ, ದೇವರ ಮೂರ್ತಿಯ ಕೆಳಗಡೆ ಇರುವಂತಹ ಪೀಠ. ಆ ಪೀಠವನ್ನ ಹಾಕಿ ಅದರಲ್ಲಿ ನಾವು ಆ ದೇವರಿಗೆ ಒಂದು ಸೆಂಟರ್ ಆಫ್ ಗ್ರಾವಿಟಿ ಅಂದ್ರೆ ಗೂಟ ಅಂತ ಕರೀತಾರೆ, ಆ ಒಂದು ಗೂಟದ ರೀತಿ ದೇವರ ವಿಗ್ರಹಕ್ಕೆ ಮಾಡಿರ್ತಾರೆ. ಆ ದೇವರ ಗ್ರಾವಿಟಿ ಎಲ್ಲವೂ ಕೂಡ ಅಲ್ಲಿಗೆ ಬರುವಂತಹ ರೀತಿಯಲ್ಲಿ ಮಾಡಿ ಆ ಗೂಟವನ್ನ ಆ ಒಂದು ಪಾಣಿಪೀಠದಲ್ಲಿ ಕೂಡಿಸುವಂತಹ ಒಂದು ಪ್ರಕ್ರಿಯೆ. ಇದನ್ನ ಮಾಡಿದ ನಂತರ ಆ ದೇವತೆಗೆ ಪ್ರಾಣ ಬರಲಿ ಅಂತ ಕೆಲವೊಂದು ಮಂತ್ರ ಪುರಸ್ಸರವಾಗಿ ಹೋಮವನ್ನ ಮಾಡಿ, ಹವನವನ್ನ ಮಾಡಿ, ಜಪ ಮಾಡಿಸ್ತಾರೆ. ಒಂದು ಸುಮಾರು ಎಷ್ಟು ಅಕ್ಷರ ಇದೆಯೋ ಅಷ್ಟು ಲಕ್ಷ ಜಪವನ್ನ, ಅದರ ದಶಾಂಶ ಅಂದ್ರೆ 10% ಹೋಮವನ್ನ ಮಾಡಿ, ಆ ಹೋಮದಿಂದ ಬಂದಿರುವಂತಹ ಶಕ್ತಿಯನ್ನು ಒಂದು ಕಳಶದಲ್ಲಿರುವಂತಹ ನೀರಿನಲ್ಲಿ ಶೇಖರಿಸಿ ಆ ನೀರನ್ನ ಈ ಮೂರ್ತಿಯ ಮೇಲೆ ಹಾಕಿ ಆ ಮೂರ್ತಿಗೆ ಇವತ್ತು ಆ ಇಷ್ಟು ಹೋಮ ಮಾಡಿದಂತಹ ಒಂದು ಶಕ್ತಿ ಅಲ್ಲಿ ಪ್ರಾಣದ ರೂಪದಲ್ಲಿ ಇದೆ ಅನ್ನುವಂತಹ ಮಾಡುವಂತ ಪ್ರಕ್ರಿಯೆ ಪ್ರಾಣ ಪ್ರತಿಷ್ಠೆ. ಹಾಗಾಗಿ ಪ್ರಾಣ ಪ್ರತಿಷ್ಠೆಯನ್ನೇ ಒಂದು ದೊಡ್ಡ ವಿಚಾರ. ಈಗ ಒಂದು ಕಲ್ಲಿನ ಒಂದು ಮೂರ್ತಿಯನ್ನ ದೇವರನ್ನಾಗಿ ಮಾಡುವಂತಹ ಪ್ರಕ್ರಿಯೆ, ಮತ್ತೆ ಗರ್ಭಗುಡಿ ಅನ್ನುವಂಥದ್ದು ಕೂಡ ವೈಜ್ಞಾನಿಕವಾಗಿ ನಮ್ಮ ನಂಬುವಂಥವರಿಗೆ ವೈಜ್ಞಾನಿಕವಾಗಿ ನೋಡಿದ್ರೆ ಅದು ಭಕ್ತಿಯನ್ನ ಶಕ್ತಿಯಾಗಿ ಕೇಂದ್ರೀಕರಿಸುವಂತಹ ಒಂದು ಜಾಗ. ಎಲ್ಲ ಜನಗಳು ಹೋಗಿ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾರೆ, ನೀನು ರಾಮ, ನೀನು ಇಲ್ಲಿದ್ಯಾ, ನನ್ನ ಕಷ್ಟವನ್ನ ಪರಿಹಾರ ಮಾಡು, ಎಲ್ಲ ಒಳ್ಳೇದು ಮಾಡುವಂತ ಯಾರು ಭಕ್ತಿಯಿಂದ ಕೇಳ್ಕೋತಾರೆ, ಅಂತಹ ಭಕ್ತಿಯನ್ನ ಶಕ್ತಿಯಾಗಿ ಪರಿವರ್ತಿಸಿ ಅದನ್ನ ಜನಗಳಿಗೆ ಪ್ರಸಾರ ಮಾಡುವಂತಹ ಒಂದು ಕೇಂದ್ರವಾಗುವಂತಹ ಸ್ಥಾನ ಈ ಒಂದು ಪ್ರಾಣ ಪ್ರತಿಷ್ಠಾಪನೆ ಕಲ್ಪ ಅಂತ ಕರಿಬಹುದು.